ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಮಾನ್ವಿತ್ ನಮ್ಮ ಕಲಂ ಗ್ರೂಪ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಹೊಸದಾಗಿ ಜಾಯ್ನ್ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಬೆಲ್ ಬಟನ್ ಕ್ಲಿಕ್ ಮಾಡಿ ಏನಪ್ಪ ಅಂದರೆ ನಮ್ಮದು ಈಗ ಲಾಂಗ್ ಟೈಮ್ ಆಯಿತು ನಮ್ಮದು ನಿಮ್ಮ ಭೇಟಿಯಾಗಿ ಅದಕ್ಕೆ ನಾವು ಮತ್ತೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋಕೆ ಕಾರಣವಾಗಿರೋದ್ರಿಂದ ತೆಂಕಣ ಗಾಳಿಯಾಟ ಎಂಬ ಒಂದು ಕವಿತೆಯ ಮೂಲಕ ನಾನು ನಿಮ್ಮ ಮುಂದೆ ಬರ್ತಿದ್ದೇನೆ ಈ ತೆಂಕಣ ಗಾಳಿಯಾಟ ಎಂಬ ಕವಿತೆಯನ್ನು ಪಂಜೆ ಮಂಗೇಶರಾಯ ಅವರು ಬರೆದಿದ್ದಾರೆ ಇವರು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯವರು ಅವರೊಬ್ಬ ಪ್ರಸಿದ್ಧ ಕವಿತೆಗಾರರಾಗಿದ್ದರಿಂದ ತಮ್ಮ ಸಂಸ್ಕೃತಿಯ ಕುರಿತಾಗಿ ತಮ್ಮ ಕರಾವಳಿ ಪ್ರದೇಶದ ಒಂದು ಕುರಿತಾಗಿ ಒಂದು ವಿಷಯವನ್ನು ತೆಗೆದುಕೊಂಡು ತಮ್ಮ ಕವಿತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಾವು ಏನಪ್ಪ ಅಂದರೆ ವಸ್ತು ಮತ್ತು ವಿಷಯಕ್ಕೂ ಹಲವಾರು ವ್ಯತ್ಯಾಸಗಳನ್ನು ನಾವು ಕೆಲವೊಮ್ಮೆ ಕೇಳ್ತಾರೆ ನಮಗೆ ಗೊತ್ತಿರಲ್ಲ ವಸ್ತು ಮತ್ತು ವಿಷಯ ಏನಪ್ಪ ಅಂದರೆ ಎರಡೂ ಒಂದೇ ಅರ್ಥವನ್ನು ಕೊಡೋದೇ ಆದರೂ ಕೂಡ ವಸ್ತುವನ್ನು ಆಧರಿಸಿ ವಿಷಯ ಒಳಗೊಂಡಿರುತ್ತದೆ ಏನಪ್ಪ ಅಂದರೆ ಈಗ ತೆಂಕಣ ಗಾಳಿಯಾಟ ಎನ್ನುವಂಥದ್ದು ಒಂದು ವಸ್ತುವಾಗಿ ತಗೊಂಡ್ರೆ ಅದರಲ್ಲಿ ಗಾಳಿಯ ಆಟ ಅನ್ನುವಂಥದ್ದು ಒಂದು ಅದರ ಒಂದು ಚರಿತ್ರೆ ಇದೆಯಲ್ಲ ವಿಷಯ ಇದೆಯಲ್ಲ ಅದನ್ನೇ ನಾವು ವಿಷಯವಾಗಿ ವಿವರಿಸ್ತೀವಿ ಅದೇ ವಸ್ತು ಮತ್ತು ವಿಷಯಕ್ಕಿರುವಂತಹ ಒಂದು ವ್ಯತ್ಯಾಸ ಈಗ ನಾವು ನೇರವಾಗಿ ತೆಂಕಣ ಗಾಳಿಯಾಟ ಎಂಬ ಒಂದು ಕವಿತೆಗೆ ನೇರವಾಗಿ ಬರೋಣ ಬರಲಿದೆ ಆಹಾಹಾ ದೂರದಿ ಬರಲಿದೆ ಬುಸುಗುಟ್ಟುವ ಪಾತಾಳದ ಹಾವು ಹಸುವಿನ ಭೂತವು ಕೂಯುವ ಕೂವೋ ವಸತಿದು ಕಾಲದ ಕೋಣನ ಓವೋ ಉಸಿರಿನ ಸುಯ್ಯೋ ಸೂಸುಕರಿಸುವ ಬರುವುದು ಬರಬರ ಬರಲಿದೆ ಬರುವುದು ಅಂದರೆ ಏನಪ್ಪ ಅಂದರೆ ಇಲ್ಲಿ ತೆಂಕಣ ಗಾಳಿಯಾಟ ಅನ್ನುವಂಥದ್ದು ಅಂದರೆ ಒಂದು ಸಖತ್ತು ಜೋರಾದಂಥ ಒಂದು ಗಾಳಿ ಹೆಂಗೆ ಬರ್ತಿದೆಯಪ್ಪ ಅಂದರೆ ಆಹಾ ದೂರದಲ್ಲಿ ಬರ್ತಿದೆ ಯಾವ ರೀತಿ ಬರ್ತಿದೆ ಅಂದರೆ ಬುಸುಗುಟ್ಟುವ ಪಾತಾಳದ ಹಾವು ಅಂದರೆ ಬುಸುಗುಟ್ಟುವ ಪಾತಾಳ ಅಂದರೆ ಪಾತಾಳದಲ್ಲಿ ಏನು ನಾಗಶೇಷ ಇರ್ತಾನಲ್ಲ ಪಾತಾಳದಲ್ಲಿ ಅದೇನೋ ಅಷ್ಟು ಅವನು ಬುಸುಗುಟ್ಟಿದ್ರೆ ಇಡೀ ಸಮುದ್ರವೇ ನಡುಗೋ ರೀತಿಯಲ್ಲಿ ಆ ರೀತಿಯಾಗಿ ಬುಸುಗುಟ್ಟುವ ರೀತಿಯಲ್ಲಿ ಏನಾಗ್ತಿದೆ ಅದು ಅಷ್ಟು ಅದರ ರಭಸವಾಗಿ ಬರ್ತಾ ಇದೆ ಅಂತ ಹಸುವಿನ ಭೂತವು ಕೂಯುವ ಕೂಗು ಅಂದರೆ ಹಸುವಿನ ಭೂತ ನೀವು ನೋಡಿರ್ತೀರ ಏನಪ್ಪ ಅಂದರೆ ಕರಾವಳಿ ಸೈಡಲ್ಲಿ ಈ ಕೋಲ ಈ ರೀತಿ ದೈವ ಕೋಲ ಈ ರೀತಿಯೆಲ್ಲ ಆಚರಣೆ ಮಾಡ್ತಾರಲ್ಲ ಭೂತ ಕೋಲ ಅಂತೆಲ್ಲ ಅದೇನಪ್ಪ ಅಂದರೆ ಅದು ಹಸುವಿನಿಂದ ಕೂಗುವ ರೀತಿ ಅದು ಆರ್ಭಟಿಸುತ್ತಲ್ಲ ಆ ರೀತಿಯಾಗಿ ಈ ಗಾಳಿ ಬರ್ತಾ ಇದೆ ಅಂದರೆ ಹೊಸತಿದು ಕಾಲನ ಕೋಣನವು ಅಂದರೆ ಹೊಸದಾಗಿ ಬರ್ತಿರುವಂಥ ಈ ಗಾಳಿ ಯಾವ ರೀತಿಯಪ್ಪ ಅಂದರೆ ಈ ಕಾಲ ಅಂತ ನಾವು ಯಾರನ್ನ ಕರಿತೀವಿ ಅಂದರೆ ಯಮಧರ್ಮರಾಜ ಯಾಕೆಂದರೆ ಕಾಲ ಅವನ ಕೈಲಿ ಇರೋದ್ರಿಂದ ಅವನ್ನ ಕಾಲ ಅಂತ ಕರಿತೀವಿ ಹಾಗಾಗಿ ಅವನ ಕಾಲನ ಕೋಣ ಅಂದರೆ ಯಾವುದು ಯಮಧರ್ಮನ ಕೋಣ ಆ ರೀತಿಯಾಗಿ ರಭಸವಾಗಿ ಒಬ್ಬರನ್ನ ಪಡ್ಕೊಂಡು ಎಳ್ಕೊಂಡು ಹೋಗೋಕ್ಕೆ ಸೆಳ್ಕೊಂಡು ಹೋಗೋಕ್ಕೆ ಬರ್ತಿರೋ ರೀತಿಯಲ್ಲಿ ಆ ಗಾಳಿ ಆಕ್ರಮಿಸ್ಕೊಂಡು ಬರ್ತಾ ಇದೆ ಅಂತ ಉಸಿರಿನ ಸುಯ ಅಂದರೆ ಆ ರೀತಿಯಾಗಿ ಬುಸುಗುಡ್ತಾ ಉಸಿರನ್ನು ಉಯ್ಯುತ್ತಾ ಯಾವ ರೀತಿ ಬರ್ತಿದೆ ಅಂದರೆ ಜೋರಾಗಿ ಸೂಸುಕರಿಸು ಬರೋದು ಹಂಗೆ ಸೂಸ್ಕೊಂಡು ಎಲ್ಲ ಪೂರ್ತಿ ಏನೇನು ಸಿಗ್ತಿದೆ ಎಲ್ಲ ಬಾಚಿಕೊಂಡು ಎಳ್ಕೊಂಡು ಚೆಲ್ಕೊಂಡು ಆ ರೀತಿಯಾಗಿ ಬರಸದಲ್ಲಿ ಬರ್ತಿದೆ ಅಂದರೆ ರಭಸದಲ್ಲಿ ಅಷ್ಟು ಜೋರಾಗಿ ಬಂದು ತಲುಪ್ತಾ ಇದೆ ಅಂತ ಉಬ್ಬರ ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬೊಬ್ಬುಳಿ ತರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಬೋರ್ ಬೋರನೆ ಗುಮ್ಮಿಸಿ ಬರುತ್ತದೆ ಮೈ ತೋರದೆ ಬರುತ್ತದೆ ಅದೇ ಅಂದರೆ ಬೊಬ್ಬೆಯ ಹಬ್ಬಿಸಿ ಅಂದರೆ ಬೊಬ್ಬೆ ಅಂದರೆ ನಾವೇನಂತೀವಿ ಬೊಬ್ಬೆ ಅಂದರೆ ಈ ರೀತಿ ಗುಳ್ಳೆ ಅಂತೀವಲ್ಲ ಆ ರೀತಿಯಾಗಿ ನೀರಿನಲ್ಲಿ ಅಲೆಗಳನ್ನ ಶುರು ಮಾಡಿಸಿ ದಪ್ಪ ದಪ್ಪದಂಥ ಒಂದು ನಾವು ನೋಡ್ತೀವಿ ನೀರಿನಲ್ಲಿ ಏಳುವಂಥ ಅಲೆಗಳನ್ನ ಏನು ಮಾಡ್ತೀವಿ ಅದನ್ನು ಆಡಿಸಿಕೊಂಡು ಅಬ್ಬರದಲ್ಲಿ ದಡಕ್ಕೆ ಹೊಮ್ಮಿಸ್ತಾ ಅಲೆನ ಬಂದು ದಡಕ್ಕೆ ಬಡಿಸ್ತಾ ಬೋರ್ ಬೋರನೆ ಗರಿಯುತ್ತೆ ಅಂದರೆ ಅಷ್ಟು ವೇಗವಾಗಿ ಆ ರಭಸಕ್ಕೆ ಬಂದು ಏನು ಮಾಡ್ತಿದೆ ಒಡೆಯುತ್ತಿರೋ ರಭಸಕ್ಕೆ ತತ್ತರಿಸಿ ಹೋಗ್ತೀವಿ ಆ ಭೂಮಿನೇ ಮರಳಿರುತ್ತಲ್ಲ ಕೊರ್ಕೊಂಡು ಹೋಗುತ್ತಲ್ಲ ಆ ರೀತಿಯಾಗಿ ರಭಸಕ್ಕೆ ಬಂದು ಹೊಡಿತೀವಿ ಆ ಗಾಳಿ ಅಷ್ಟು ಶಕ್ತಿಯನ್ನು ನೀರಿನ ಮೇಲೆ ತೋರಿಸ್ಕೊಂಡು ಮಧ್ಯದಲ್ಲಿ ಸುಳಿಯನ್ನು ಎಬ್ಬಿಸ್ಕೊಳ್ತಾ ಆ ರೀತಿಯಾಗಿ ಬರುತ್ತಿದೆ ಅಬ್ಬರದಲ್ಲಿ ಬರುತ್ತಿದೆ ಅಂತ ನಡುಮುರಿಯುತ್ತ ನನಗಾವೆಗೆ ಕೂಗುವೆ ಉಡಿಸಿದ ಹಾಯಿಯ ಹರಿಯುತ್ತ ಬಿರಿಯುತ್ತ ಹಡಗನು ಕೀಲಿಸಿ ತುರುಮರು ತೇಲಿಸಿ ದಡದಲ್ಲಿ ಜಾಡಿಸಿ ದೋಣಿಯನ್ನಾಡಿಸಿ ಇದೇ ಇದೇ ಬರುತ್ತಿದೆ ಇದೇ ಇದೇ ಬರುತ್ತಿದೆ ಅಂದರೆ ಏನಪ್ಪ ಅಂದರೆ ನಡುವೆ ಆ ರೀತಿ ಬೋರ್ಗರಿತ ನಡುವಿನಲ್ಲೆಲ್ಲ ಬೋರ್ಗರಿತ ಅಲೆಯನ್ನು ಅಬ್ಬಿರಿಸ್ತಾ ಎಬ್ಬಿಸ್ತಾ ಏನು ಮಾಡ್ತಿದೆ ಅಂದರೆ ಅಲ್ಲಿ ಯಾರೂ ಕೂಡ ಹೋಗದೆ ರೀತಿಯಲ್ಲಿ ಅದನ್ನು ತನ್ನ ಆಕ್ರಮಣವನ್ನು ತೋರ್ತಾ ಆ ದೈತ್ಯಕಾರವಾಗಿರುವಂಥ ಹಡಗು ನೀರಿನಲ್ಲಿ ಹೋಗ್ತಿದ್ದಂಥ ದೈತ್ಯಕಾರದ ಹಡಗನ್ನು ಕೂಡ ಅಲುಗಾಡಿಸ್ತಾ ಇನ್ನೇನು ಮುಗಿಸಿ ಬೀಳುತ್ತೆ ಅನ್ನೋ ರೀತಿಯಲ್ಲಿ ತನ್ನ ಆಟವನ್ನು ತೋರುತ್ತಾ ಅದೇ ರೀತಿ ಅದನ್ನು ಜಾಡ್ಸಾಡ್ತಾ ಎಳೆದಾಡ್ತಾ ಏನು ಮಾಡ್ತಿದೆ ಆ ಗಾಳಿ ಅಷ್ಟು ಜೋರಾಗಿ ತನ್ನ ಪ್ರತಿರೂಪವನ್ನು ತೋರ್ತಿದೆ ಅದೇ ರೀತಿ ಈ ಸಣ್ಣ ಪುಟ್ಟ ಅಡುಗೆ ಹಂಗೆ ಆಗ್ತಿರ್ಬೇಕಾದ್ರೆ ಇನ್ನು ಸಣ್ಣ ಪುಟ್ಟ ದೋಣಿಯನ್ನು ಏನು ಮಾಡ್ತಿದೆ ಅಂದರೆ ಅಲುಗಾಡಿಸಿ ಎಳೆದು ಏನು ಮಾಡ್ತಿದೆ ದಡಕ್ಕೆ ತಂದು ಬಿಸಾಕ್ತಿದೆ ಆ ರೀತಿಯಾಗಿ ಏನು ಮಾಡ್ತಿದೆ ಈ ತೆಂಕಣ ಗಾಳಿ ಅನ್ನುವಂಥದ್ದು ಆ ರಭಸದಲ್ಲಿ ಬರುತ್ತಿದೆ ಅಂತ ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ್ತ ಹೊಲದೆತ್ತಿಗೆ ದನ ಕಾಡಿಗೆ ಪಕ್ಕನೆ ಅಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನ್ನು ಊದಲು ಹಾರುತ್ತ ಅಂದರೆ ಏನಪ್ಪ ಅಂದರೆ ಬರುತ್ತಿದೆ ಇದೇ ಬರುತ್ತಿದೆ ಇದೇ ಬರುತ್ತಿದೆ ಏನಪ್ಪ ಅಂದರೆ ಹಕ್ಕಿಯ ಕಣ್ಣಿಗೆ ಧೂಳನ ಅಂದರೆ ಈ ಗಾಳಿಯ ರಭಸಕ್ಕೆ ಏನಾಗುತ್ತೆ ಅಂದರೆ ಭೂಮಿ ಮೇಲಿದ್ದಂಥ ಧೂಳೆಲ್ಲ ಏನು ಮಾಡುತ್ತೆ ಗಾಳಿಯೊಂದಿಗೆ ಸೇರ್ಕೊಂಡು ಅದು ಕೂಡ ಗಾಳಿಯೊಡನೆ ಹೋಗೋಕೆ ಶುರು ಮಾಡುತ್ತೆ ಆ ಧೂಳು
ಹಕ್ಕಿಯ ಕಣ್ಣಿಗೆ ಕಾಡಿಗೆ ರೀತಿಯಲ್ಲಿ ಬಂದು ಮುತ್ಕೊಂತಿದೆ. ಅಷ್ಟು ಅಷ್ಟೊಂದು ಪ್ರತಿರೂಪ ತೋರ್ತಿದೆ ಗಾಳಿ ಅಂತ. ಆ ಧೂಳನ್ನು ಕೂಡ ತಂದು ಹಕ್ಕಿ ಕಣ್ಣಿಗೆ ತೋರ್ತಿದೆ. ಅದಲ್ಲದೆ ಹೊಲದಲ್ಲಿ ಮೇಯ್ತಿದ್ದಂಥ ದನಕರುಗಳನ್ನ ಏನು ಮಾಡ್ತಿದೆ ಅಂದರೆ ತಾನು ಬಂದಂಥ ರಭಸಕ್ಕೆ ಅವನು ಜೊತೆ ಕರ್ಕೊಂಡು ಹಟ್ಟಿಗೆ ಅಟ್ಟಿಸ್ಕೊಂಡು ಹೋಗ್ತಿದೆ. ಆ ರೀತಿಯಾಗಿ ಬರ್ತಿದೆ. ಅದಲ್ಲದೆ ಕಾಡಿಗೆ ಕಿಚ್ಚಿ ಅಂದರೆ ಕಾಡಿಗೆ ಏನಂದರೆ ಬೆಂಕಿಯ ಒಂದು ಕಿಡಿಯನ್ನು ಹಚ್ಚಿಸಿ ಅಂದರೆ ಹತ್ತಿಯಂಥ ಒಂದು ಕಿಡಿಯನ್ನು ಹೂವಿ ಆರೋ ದೊಡ್ಡದಾಗಿ ಮಾಡೋವಂಥದ್ದು ಅಂದರೆ ಆ ರೀತಿಯಾಗಿ ತನ್ನ ಇದನ್ನು ಸಾಗಿಸ್ಕೊಂಡು ಬರ್ತಾ ಇದೆ. ಏನಂದರೆ ಒಂದು ಸಣ್ಣ ಕಿಡಿ ಹತ್ತಿದಂಥ ಒಂದು ಕಾಡಿಗೆ ಒಂದು ಸಣ್ಣ ಕಿಡಿ ಹತ್ತಿದ್ರೆ ಅದನ್ನೇ ಹಚ್ಚಿ ದೊಡ್ಡ ಗಾಳಿ ತನ್ನನ್ನೆಲ್ಲ ಆಕ್ರಮಣಕಾರಿಯನ್ನು ಬೀರಿ ಇಡೀ ನಾಶ ಮಾಡುವಷ್ಟು ರಭಸದಲ್ಲಿ ಬರ್ತಿದೆ ಅಂತ. ಸಡಲಿಸಿ ಮಡದಿಯರನು ಮುಡಿಯನು ಬಡ ಮುದುಕರ ಕುಡೆಗೆರೆ ಹರಾಡಿಸಿ ಹುಡುಗರ ತಲೆ ತಲೆ ತೊಪ್ಪಿ ಆಡುವ ದಡಬಡನಾಡಿಸಿ ಮನೆ ಮನೆ ತೋಟದ ಅಡಿಕೆ ಮೇಲಾಡಿಸಿ ತೆಂಗನ್ನು ತಾಲಿಸಿ ಅಡಿಕೆಯ ಬಾಗಿಸಿ ಪನೆ ಇಬ್ಬಾಗಿಸಿ ಬೂಡದುಡಾಡಿಸಿ ತಲೆ ತಾಟಾಡಿಸಿ ಗುಡಿಸಲು ಮಾಡನು ಹುಲು ಹುಲು ಮಾಡಿಸಿ. ಅಂದರೆ ಏನಪ್ಪ ಅಂದರೆ ಯಾವ ರೀತಿ ಬರ್ತಿದೆ ಅಂದರೆ ಸಡಲಿಸಿ ಯಾರನ್ನ ಈ ಮನೆಯಲ್ಲಿರುವಂತಹ ಮಡದಿಯರು ಹೆಂಡತಿರಿದಾರಲ್ಲ ಅವ್ರನ್ನ ಕೂದಲ ಮುಡಿ ಕಟ್ಟಿರ್ತಾರಲ್ಲ ಹಿಂದ್ಗಡೆ ಆ ಜಡೆಯನ್ನು ಏನು ಮಾಡ್ತಿದೆ ಸಡಲಿಸಿ ಪೂರ್ತಿ ಹಾರಾಡಕ್ಕೆ ಬಿಡ್ತಿದೆ. ಅಷ್ಟು ವೇಗ ಬಂದಂಥ ಆ ಜಡೆಯನ್ನು ಬಿಚ್ಚಿ ಹಾರಾಡುವಂತೆ ಮಾಡ್ತಿದೆ. ಅದಲ್ಲದೆ ಪಾಪ ಬಡ ಮುದುಕರು ಕೊಡೆಯನ್ನು ಹಿಡ್ಕೊಂಡು ಈ ಮಳೆ ಬರುತ್ತೆ ಅಂತೇಳಿ ಕೊಡೆ ಹಿಡ್ಕೊಂಡು ಹೋಗ್ತಿರ್ತಾರಲ್ಲ ಆ ಕೊಡೆಯನ್ನು ಏನು ಮಾಡ್ತಿದ್ರೆ ಅದನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಊರಿಗೂ ಸಹ ಬಳಸ್ಕೊಂತಾರೆ. ಆಗಿನ ಕಾಲದಲ್ಲಿ ಇಷ್ಟೆತ್ತರ ಬರ್ತಿದ್ದು ಕೊಡೆಗಳನ್ನ ಆ ಕೊಡೆಯನ್ನು ಏನು ಮಾಡ್ತಿದೆ ಗಾಳಿಯೊಂದಿಗೆ ಹಾರಿಸ್ಕೊಂಡು ಅದನ್ನೇ ಬುಡ ಮೇಲೆ ಮಾಡಿ ಹಾರಿಸ್ಕೊಂಡು ಹೋಗ್ತಾ ಇದೆ. ಆ ರೀತಿಯಾಗಿ ಬರ್ತಿದೆ. ಇನ್ನು ಹುಡುಗರ ತಲೆ ಮೇಲೆ ಟೊಪ್ಪಿ ಆಟವ ಆಡಿಸಿ ಅಂದರೆ ಏನಪ್ಪ ಅಂದರೆ ಹುಡುಗರ ತಲೆ ಮೇಲೆ ಇದ್ದಂಥ ಟೊಪ್ಪಿಯನ್ನು ಏನು ಮಾಡುತ್ತೆ ನಾವೇನು ಮಾಡ್ತಿದ್ವಿ ಟೊಪ್ಪಿ ಟೊಪ್ಪಿ ಅಂತೇಳಿ ಆಟ ಆಡ್ತಿದ್ವಿ. ಆ ರೀತಿಯಾಗಿ ಗಾಳಿ ಅವು ಹುಡುಗರ ಮೇಲೆ ಇದ್ದಂಥ ಟೊಪ್ಪಿ ಅಂತ ತಗೊಂಡು ಆಟ ಆಡ್ತಿದೆ ಅಂದರೆ ಹಾರಿಸ್ಕೊಂಡು ಹೋಗ್ತಿದೆ. ಅದರಿಂದ ಹುಡುಗರು ಓಡ್ತಿದ್ದಾರೆ. ಆ ರೀತಿಯಾಗಿ ಆ ಗಾಳಿ ಆಕ್ರಮಣ ಮಾಡ್ಕೊಂಡು ಬರ್ತಾ ಇದೆ ಅಂತ. ಆಮೇಲೆ ಮನೆ ಮನೆ ತೋಟವು ಅಡಿ ಮೇಲಾಡಿಸಿ ಅಂದರೆ ಮನೆ ಮನೆ ತೋಟಗಳನ್ನ ಮನೆ ಮನೆ ಆಗಿರ್ಬೋದು ತೋಟಗಳನ್ನ ಏನು ಮಾಡ್ತಿದೆ ತೋಟ ನಾವೆಲ್ಲ ಕೆಲವೊಮ್ಮೆ ಕೇಳಿರ್ತೀವಿ ಏನು ಜೋರಾದ ಗಾಳಿ ಮಳೆ ಬಂದಾಗ ತೋಟ ಎಲ್ಲ ಮರಗಳನ್ನೆಲ್ಲ ಬಿದ್ದು ತೋಟ ಹಾಳಾಗಿದೆ ಅಂತಲ್ಲ. ಆ ರೀತಿ ಮಾಡಿಕೊಂಡು ಅಷ್ಟೇ ಅಲ್ಲದೆ ತೆಂಗನ್ನು ಲಾಗಿಸಿ ತೆಂಗನಂದರೆ ಲಾಗಿಸಿ ಅಂದರೆ ಬಾಗಿಸುವಂಥದ್ದು ಬಗ್ಗಿಸುವಂಥದ್ದು ಆ ದೈತ್ಯಾಕಾರದಲ್ಲಿರುವಂಥ ತೆಂಗಿನ ಮರಗಳನ್ನೆಲ್ಲ ಏನು ಮಾಡ್ತಿದೆ ಆ ಗಾಳಿ ರಭಸಕ್ಕೆ ಫುಲ್ಲು ಬಾಗಿಸಿಬಿಟ್ಟಿದೆ. ಅಡಿಕೆಯನ್ನು ಕೂಡ ಬಾಗಿಸಿ ಪನೆ ಇಬ್ಬಾಗಿಸಿ ಅಂದರೆ ತೆನೆಗಳಿರ್ತಾವಲ್ಲ ಈ ಗದ್ದೆ ಬೆಳೆದಿರೋ ಪೈರು ಅದನ್ನು ಏನು ಮಾಡಿದೆ ಮಲಸ್ಬಿಟ್ಟಿದೆ ಜೋರಾದ ಗಾಳಿ ರಭಸ ಬಂದಂಥ ಗಾಳಿ ಆಗಷ್ಟೇ ಸುಂದರವಾಗಿ ಬಿಟ್ಟಂಥ ತೆನೆ ಹಬ್ಬಿ ನಿಂತಂಥ ಪೈರನ್ನು ಏನು ಮಾಡಿದೆ ಮಲಗಿಸ್ಬಿಟ್ಟಿದೆ. ಆ ರೀತಿ ಬುಡ ದೂಡ ಆಡಿಸಿ ಅಂದರೆ ಬುಡ ನೆಲ ಬುಡನೇ ಕಿತ್ತು ತಲೆ ಏನು ಮಾಡಿದೆ ಉದಾಹರಣೆ ಮತ್ತು ಅದೇ ರೀತಿ ಮರಗಳನ್ನೇನು ಮಾಡಿದೆ ಒಂದಕ್ಕೊಂದು ತಾಟಾಡಿಸ್ಬಿಟ್ಟು ಏನು ಮಾಡಿದೆ ಎಲ್ಲ ಉಳಿದು ಬೀಳುವಂತೆ ಕೆಲವು ಮುರಿದು ಬೀಳುವಂತೆ ಆ ರೀತಿ ರಭಸದಲ್ಲಿ ಗಾಳಿ ಬರ್ತಾ ಇದೆ ಅಂತ. ಗುಡಿಸಲ ಮಾಡನು ಹುಲು ಹುಲು ಮಾಡಿಸಿ ಅಂದರೆ ಈ ಗುಡಿಸಲು ಏನಂದರೆ ಈಗಿನ ಕಾಲ ಥರ ಹಂಚಾಗಿರ್ಬೋದು ಆರ್ ಸಿ ಸಿ ಆಗಿರಲಿಲ್ಲ. ಮೊದಲಿನ ಕಾಲದಲ್ಲಿ ಏನಪ್ಪ ಅಂದರೆ ತಮ್ಮ ಗುಡಿಸಲು ಮನೆ ಮೇಲೆ ಏನಾಗ್ತಿದ್ರು ಅಂದರೆ ಹುಲ್ಲನ್ನು ಹಾಕಿ ಅವರು ರಕ್ಷಣೆ ಮಾಡ್ಕೊತಿದ್ರು. ಆ ಹುಲ್ಲನ್ನು ಏನು ಮಾಡ್ತಿದ್ರು ಇದು ಬಂದು ರಭಸಕ್ಕೆ ಮನೆ ಮೇಲಿದ್ದಂಥ ಹುಲ್ಲನ್ನೆಲ್ಲ ಪೂರ್ತಿ ತಗೊಂಡೋಗಿ ಎಲ್ಲೋ ಬಿಸಾಕಿ ತನ್ನ ಇದನ್ನು ಪೌರುಷವನ್ನು ತೋರ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಂತೈ ಬಂತೈ ಇದೇ ಇದೇ ಬಂತೈ ಗಿಡ ಗಿಡದಿಂ ಚೆಲು ಗೊಂಚಲು ಮಿಂಚಲು ಮಿಡಿಯನ ಹಣ್ಣನ್ನು ಉದುರಿಸಿ ಕೆದರಿಸಿ ಎರಡದಲ್ಲಿ ಬಲದಲ್ಲಿ ಕೆಲದಲ್ಲಿ ನೆಲದಲ್ಲಿ ಪಡುವಣ ಮೋಡವ ಬೆಟ್ಟಕ್ಕೆ ಘಟ್ಟಕ್ಕೆ ಹೊಡೆದಟ್ಟುತ್ತ ಕೋಲ್ ಮಿಂಚನ್ನು ಮಿರುಗಿಸಿ ಗುಡುಗನ್ನು ಗುಡುಗಿಸಿ ನೆಲವನ್ನು ನಡುಗಿಸಿ ಸಿಡಿಲನ್ನು ತಾಳೆಯ ಬಾಳೆಗೆ ಎರಗಿಸಿ ಜಡಿಮಳೆ ಸುರಿವಲ್ ಪಿರುಮಳೆ ಬರುವಲ್ ಕುಡಿ ನೀರನ್ನು ಒಣಗಿದ ನೆಲಕರೆವಲ್. ಅಂದರೆ ಏನಪ್ಪ ಅಂದರೆ ಯಾವ ರೀತಿ ಬರ್ತಾ ಇದೆಯಪ್ಪ ಅಂದರೆ ಬಂತು 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 ಯಾವ ರೀತಿ ಬಂತು ಅಂದರೆ ಚೆಲು ಗೊಂಚಲು ಅವಾಗಷ್ಟೇ ಗೊಂಚಲ ಹಣ್ಣು ಗೊಂಚಲ ಆಗಿರ್ಬೋದು ಮಿಂಚಲ ಏನು ಅವೆಲ್ಲ ಏನು ಮಾಡ್ತಿದೆ ಎಲ್ಲನೂ ಮಿಡಿಯನ್ನು ಏನು ಮಾಡ್ತಿದೆ ಹಣ್ಣು ಮಿಡಿಗಳನ್ನ ಏನು ಮಾಡ್ತಿದೆ ಉದುರಿಸ್ತಿದೆ. ಎಳೆ ಮಿಡಿಗಳನ್ನ ಕಾಯಿಗಳನ್ನೆಲ್ಲ ಆ ಗಾಳಿ ರಭಸಕ್ಕೆ ಬಂದಂಥ ಸಂದರ್ಭದಲ್ಲಿ ಉದುರಿಸ್ತಿದೆ. ಅದು ಯಾವ ರೀತಿ ಅಂದರೆ ಆ ಉದುರಿಕೆ ಹೆಂಗೆ ಚೆಲ್ಲಪಿಲ್ಲಿ ಆಗಿದೆ ಅಂದರೆ ಬಲಗಡೆ ನೋಡಿದ್ರು ಅದೇ ಎಡಗಡೆ ನೋಡಿದ್ರು ಅದೇ ನೆಲದಲ್ಲಿ ನೋಡಿದ್ರು ಅದೇ ಎಲ್ಲಿ ನೋಡಿದ್ರೂ ಅದೇ ಕಾಣಿಸಿದೆ. ಆ ಅಷ್ಟು ಜೋರಾಗಿ ಬಂದಂಥದ್ದು ಪೂರ್ತಿ ಫಸಲನ್ನೇ ಏನು ಮಾಡಿದೆ ನೆರಳು ಕುರುಳಿಸ್ಬಿಟ್ಟಿದೆ. ಆ ರೀತಿ ಬಂದುಬಿಟ್ಟಿದೆ ಅಂತ. ಪಡುವಣ ಮೋಡದ ಬೆಟ್ಟಕ್ಕೆ ಘಟ್ಟಕ್ಕೆ ಹೊಡೆದು ಅಂದರೆ ಈ ಪಡುವಣ ದಿಕ್ಕಿಗೆ ಏನು ಮಾಡ್ತಿದೆ ಅಂದರೆ ಈ ಗಾಳಿ ರಭಸಕ್ಕೆ ಬಂದಂಥ ಗಾಳಿ ಅಲ್ಲಿ ಹೊಡೆದು ಏನು ಮಾಡ್ತಿದೆ ಮೋಡಗಳನ್ನ ಏನು ಮಾಡ್ತಿದೆ ಹೊಡೆತಕ್ಕೆ ಹೊಡೆದು ಕೋಲ್ ಮಿಂಚನು ಮಿರುಗಿಸಿ ಅಂದರೆ ಬೆಳಕು ಮಿಂಚು ಅಂದರೆ ಏನು ಆ ಬೆಳಕು ನಮಗೆ ಬರುತ್ತಲ್ಲ ಮಳೆ ಬರೋ ಸೂಚನೆ ಬಂದಂಥ ಸಂದರ್ಭದಲ್ಲಿ ಬರುತ್ತೆ ಅಂದರೆ ಮಿಂಚು ಬೆಟ್ಟದಲ್ಲಿ ಹೊಳೆಯುತ್ತೆ. ಆ ಹೊಳೆದಂಥ ಸಂದರ್ಭದಲ್ಲಿ ಓ ಬಂತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಗುಡುಗು ಮಿಂಚು ಒಂದೇ ಸಂದರ್ಭದಲ್ಲಿ ಬಂದರೂ ಕೂಡ ಮಿಂಚು ಮೊದಲು ಕಾಣಿಸ್ಕೊಳ್ಳುತ್ತೆ ಗುಡುಗು ಶಬ್ದ ಅನ್ನೋಂಥದ್ದು ನಮಗೆ ನಿಧಾನವಾಗಿ ಕೇಳಿಸುತ್ತೆ. ನಂತರದಲ್ಲಿ ಆ ಗುಡುಗು ಬಡಿಯುವ ಶಬ್ದ ಹೆಂಗೆ ಅಂದರೆ ನೆಲವನ್ನೇ ನಡುಗಿಸುವ ರೀತಿಯಲ್ಲಿ
ನೆಲವನ್ನು ನಡುಗಿಸೋ ರೀತಿಯಲ್ಲಿ ಏನಂದರೆ ಈ ಮನೆ ನಾವು ಮನೆಯೊಳಗೆ ಕೂತಿದ್ರೂ ಕೂಡ ನಾವು ಏನೋ ಅದುದಂಗೆ ಆಗುತ್ತೆ, ಆ ರಭಸದಲ್ಲಿ ಗುಡುಗೇನಂಥದ್ದು ಆಕ್ರಮಿಸ್ತಾ ಇದೆ ಅಂತ. ಅದೇ ರೀತಿ ಇನ್ನು ಮಿಂಚು ಬೆಳಕು ಬಂದ ತಕ್ಷಣ ಏನಾಗುತ್ತೆ ಅಂದರೆ, ಎಲ್ಲಾದರೂ ಬೆಳಕು ಬಂದರೆ ಪರವಾಗಿಲ್ಲ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮರಗಳಿಗೆ ಬಂದುಬಿಟ್ಟು ಅದು ಹೊಡೆದ್ಬಿಡುತ್ತೆ. ಹೊಡೆದಂಥ ಸಂದರ್ಭದಲ್ಲಿ ಆ ಮರ ಫುಲ್ ಸುಟ್ಟು ಕರುಕಲಾಗೋಗುತ್ತೆ. ಆ ರೀತಿಯಾಗಿ ಗಾಳಿ ತನ್ನ ಪೌರುಷವನ್ನು ತೋರ್ಕೊಂಡು ಪ್ರತಿಯೊಂದರ ಮೇಲೆ ಪ್ರಕೃತಿ ಮೇಲೆ ಆ ರೀತಿಯಾದ ಪೌರುಷವನ್ನು ತೋರುತ್ತಿದೆ ಅಂತ. ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಆದಮೇಲೆ ಇನ್ನು ಮಳೆನೂ ಬರ್ಸುತ್ತೆ. ಆ ಮಳೆ ಹೇಗಪ್ಪ ಅಂದರೆ, ಮಳೆ ಬರ್ತಾ ಇದೆ, ಆ ಗಾಳಿ ರಭಸಕ್ಕೆ ಮಳೆ ಕೂಡ ಗಾಳಿಯೊಂದಿಗೆ ಸಾಕ್ತಾ ಇದೆ. ಅಂದರೆ ಒಂದು ನೆಲವನ್ನು ಪೂರ್ಣವಾಗಿ ಅದನ್ನು ಒದ್ದೆ ಮಾಡ್ತಾಯಿಲ್ಲ, ಗಾಳಿಯೊಂದಿಗೆ ಮಳೆಯೂ ಕೂಡ ಅದು ಸಾಕ್ತಾ ಇದೆ. ಕುಡಿ ನೀರನ್ನು ಸ್ವಲ್ಪ ನೀರನ್ನು ಏನು ಮಾಡ್ತಿದೆ, ಒಣಗಿದಂಥ ನೆಲಕ್ಕೆ ಸ್ವಲ್ಪವನ್ನು ಚಿಮುಕ್ಸಿದ ರೀತಿಯಲ್ಲಿ, ನಾವು ನೀರು ಚಿಮುಕ್ಸ್ತೇವೆ ಆ ರೀತಿಯಲ್ಲಿ ಚಿಮುಕ್ಸ್ಕೊಂಡು ಏನು ಮಾಡ್ತಿದೆ, ಆ ಗಾಳಿ ಮಳೆನೂ ಕೂಡ ಎಳ್ಕೊಂಡು ಚಂದಜೆಗೆ ಸಾಕ್ಕೊಂಡು ಹೋಗ್ತಾ ಇದೆ. ಅದು ಹೇಗಪ್ಪ ಅಂದರೆ, ಬೀಸುತ್ತಾ ಬಂತೈ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ 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 ಬಂತೈ. ಅಂದರೆ ಬಂತು ಈ ರೀತಿ ಬೀಸ್ಕೊಂಡು ಬಂತು. ಏನು ಮಾಡ್ತಪ್ಪ ಅಂದರೆ, ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ, ಅಂದರೆ ತೆಂಕಣದಿಂದ ಬಂದಂಥ ಗಾಳಿಯು ಕೊಂಕಣ ಸೀಮೆಗೆ ಏನು ಮಾಡ್ತು, ಅದನ್ನೇ ರೀತಿ ಹಿಂಗೆ ಬಂದಂಥ ಗಾಳಿ ಸುತ್ತೋರ್ಕೊಂಡು ಆ ಕಡೆಗೆ ಏನು ಮಾಡ್ತು, ಬಂತು ಅಂತೇಳಿ ಕವಿ ತನ್ನ ಸುಂದರವಾದ ಕವಿತೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಏನಪ್ಪ ಅಂದರೆ, ಒಟ್ಟಾರೆಯಾಗಿ ನಾವು ಈ ಕವಿತೆಯಲ್ಲಿ ಏನು ತಿಳ್ಕೊಬೋದು ಅಂದರೆ, ಕವಿಯು ತನ್ನ ಮನದಾಳದ ಮಾತುಗಳು ಏನಂದರೆ, ಈಗ ನಮ್ಮ ಒಂದು ಈಗೇನಂದರೆ ಕೆಲವು ಬಯಲುಸೀಮೆಯಲ್ಲಿದ್ದರೆ ಬಯಲುಸೀಮೆಯವ್ರ ಬಗ್ಗೆ ವರ್ಣಿಸ್ಕೊಳ್ತಾರೆ. ಈಗ ನಾವು ಈಗ ಕುವೆಂಪು ಬಗ್ಗೆ ನೋಡ್ಬೋದು, ಅವ್ರ ಬಗ್ಗೆ ಎಲ್ಲ ನೋಡ್ಬೋದು. ಏನಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯದಾಗಿರ್ಬೋದು, ಅಲ್ಲಿ ಒಂದು ಪರಿಸರ ಪ್ರಕೃತಿಯ ಕುರಿತಾಗಿ ನಾವೆಲ್ಲ ನೋಡಿದ್ದೀವಿ, ಮಲೆನಾಡಿನ ಮಲೆಮಗಳು ಅವೆಲ್ಲ ಕೇಳಿರ್ತೀವಿ. ಆ ರೀತಿಯಾಗಿ ಇವರು ಕೂಡ ತಮ್ಮ ಕರಾವಳಿ ಪ್ರದೇಶದ ಒಂದು ಘಟನೆಗಳನ್ನ ಒಂದು ಆಧರಿಸಿಕೊಂಡು, ಆ ಗಾಳಿ ಬಂದರೆ ಯಾವ ರೀತಿಯಾಗಿ ಎಲ್ಲ ಅಲೆ ಎಬ್ಬರಿಸಿಕೊಂಡು ಯಾವ ರೀತಿಯಾಗಿ ಎಲ್ಲ ತೊಂದರೆ ಕೊಡುತ್ತೆ, ಅದರ ರಭಸ ಹೇಗಿರುತ್ತೆ ಅನ್ನೋದನ್ನು ನಮ್ಮ ಒಂದು ಪಠ್ಯಕ್ರಮದಲ್ಲಿ ಅವರ ಒಂದು ಕವಿತೆಯನ್ನು ಅಳವಡಿಸಿದ್ದಾರೆ. ಅದು ಎಷ್ಟು ಸುಂದರವಾಗಿದೆ ಅಂದರೆ, ಹೇಗೆ ಒಂದು ಕರಾವಳಿ ಪ್ರದೇಶದಲ್ಲಿ ಆಗುವಂಥ ಘಟನೆಗಳನ್ನೆಲ್ಲ ಆಧರಿಸಿ ಈ ಒಂದು ಕವಿತೆಯನ್ನು ರಚಿಸಿದ್ದಾರೆ. ಅದೇ ರೀತಿ ನಮ್ಮ ಈ ನಾವು ಮಾಡಿದಂಥ ಈ ತೆಂಕಣ ಗಾಳಿಯಾಟ ಎಂಬ ಕವಿತೆಯು ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ನೀವು ನೋಡೋದಲ್ಲದೆ ನಿಮ್ಮ ಸ್ನೇಹಿತರಿಗೂ ಕೂಡ, ಅವ್ರಿಗೆ ಗೊತ್ತಿರಲ್ಲ, ಅವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಅದೇ ರೀತಿ ಅವರಿಗೂ ಶೇರ್ ಮಾಡೋದ್ರ ಮೂಲಕ ನಿಮ್ಮ ಈ ಕವಿತೆಯನ್ನು ಅರ್ಪಿಸ್ತಾ ಇದ್ದೇನೆ.